ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಆಟೋ ಚಾಲಕರಿಗೆ ಆಹಾರ ಕಿಟ್ ನೀಡಿದ ಶ್ರೀ ರಂಭಾಪುರಿ ಜಗದ್ಗುರುಗಳು. ಮಹಾಮಾರಿ ಕೋವಿಡ್ ತಂದ ಸಂಕಷ್ಟ ಅಷ್ಟಿಷ್ಟಲ್ಲ, ಕೊರೋನಾ ಮಹಾಮಾರಿಯಿಂದ ಸಾವಿನ ಜೊತೆ ಜನರು ಒಂದು ತುತ್ತು ಆಹಾರಕ್ಕೂ ಪರದಾಡುವ ಪರಿಸ್ಥಿತಿ ತಂದು ಜನಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಎಂಬಂತೆ ಕೋವಿಡ್ ಪರಿಸ್ಥಿತಿಯಲ್ಲಿ ಕೈ ಉದ್ಯೋಗವಿಲ್ಲದೆ ಮನೆಯಲ್ಲಿ ಖಾಲಿ ಕುಳಿತಂತಹ ಆಟೋ ಚಾಲಕರಿಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ಶ್ರೀ ರಂಭಾಪುರಿ ಜಗದ್ಗುರುಗಳು ವಿತರಿಸಿದರು. ತಪೋಭೂಮಿಯಲ್ಲಿ ವಿರಾಜಮಾನವಾಗಿರುವ ಶ್ರೀ ಜಗದ್ಗುರು ರಂಭಾಪುರಿ ಪೀಠದ ಪವಿತ್ರ ಪರಿಸರದಲ್ಲಿ ಸಂಯೋಜಿಸಿದಂಥ ಬಾಳೆಹೊನ್ನೂರು ಪಟ್ಟಣದ ಆಟೋ ಚಾಲಕರು ಸಂಕಷ್ಟ ಕಾಲದಲ್ಲಿ ಶ್ರೀಪೀಠದಿಂದ ಆಹಾರ ಪದಾರ್ಥಗಳ ಕಿಟ್ ಒಂದನ್ನು ಇವತ್ತು ಅವರಿಗೆ ಕೊಡಮಾಡುವುದರ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದೇವೆ. ಕೊರೋನಾ ಸಂಕಷ್ಟದಿಂದ ಇಡೀ ಜಗತ್ತಿನ ಜನತೆಗೆ ತೊಂದರೆಯಾಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ದುಡಿಯುವಂಥ ಕೈಗಳಿಗೆ ಕೆಲಸ ಇಲ್ಲ, ಎಲ್ಲಿ ನೋಡಿದಲ್ಲಿ ಆರ್ಥಿಕವಾದಂಥ ಮುಗ್ಗಟ್ಟು ಕಾಡ್ತಾ ಇದೆ. ಸರ್ಕಾರ ಎಷ್ಟೇ ಸಹಾಯ ಮಾಡಿದರೂ ಕೂಡ ತಮ್ಮ ಪ್ರಯತ್ನದಿಂದ ಸಂಪಾದಿಸಿದಂಥ ಹಣವನ್ನು ಸರ್ಕಾರ ಅವರಿಗೆ ಕೊಡಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಭಗವಂತನ ಕರುಣೆಯಿಂದ ಈ ಕೊರೋನಾ ಸೋಂಕು ಬೇಗನೆ ನಿರ್ಮೂಲನೆಗೊಳ್ಳಲಿ, ಜನರು ಯಥಾರೀತಿಯಾಗಿ ಮೊದಲಿನಂತೆ ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಪರಮಾತ್ಮ ಕೊಡಲಿ. ಮತ್ತು ಈ ಸಂಕಷ್ಟ ಕಾಲದಲ್ಲಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಪ್ರತಿಯೊಬ್ಬರೂ ಕೂಡ ದಿಟ್ಟತನದಿಂದ ಧೈರ್ಯದಿಂದ ಎದುರಿಸಬೇಕಾದದ್ದು ಅನಿವಾರ್ಯ. ಎಂಥ ಕಠಿಣ ಪ್ರಸಂಗಗಳೇ ಬರಲಿ, ಯಾರೂ ಕೂಡ ಎದೆಗುಂದದೆ ಅಮೂಲ್ಯವಾದಂಥ ಜೀವನ ಸಂರಕ್ಷಣೆ, ಕೌಟುಂಬಿಕವಾದಂಥ ಶಾಂತಿ ಇವುಗಳನ್ನು ಕಾಪಾಡಿಕೊಂಡು ಹೋಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ನಮ್ಮ ಬಾಳೆಹೊನ್ನೂರು ಪಟ್ಟಣದ ಆಟೋ ಚಾಲಕರು ಬಹುಶಃ ಬರುವಂಥ ಯಾತ್ರಿಕರಿಗಾಗಲಿ ಮತ್ತು ಓಡಾಡುವಂಥ ಜನರಿಗಾಗಲಿ ಭಾಳ ಸೌಹಾರ್ದಯುತವಾಗಿ ಸಾಮರಸ್ಯದಿಂದ ಓಡಾಡ್ತಾ ಇರುವುದನ್ನು ಕಳೆದ 30 ವರ್ಷಗಳಿಂದ ನಾವೆಲ್ಲ ಕಂಡಿದ್ದೇವೆ. ಅವರ ಒಂದು ಸಂಕಷ್ಟ ಕಾಲದಲ್ಲಿ ನಾವು ಕೊಡುವಂಥದ್ದೇನೂ ದೊಡ್ಡದಲ್ಲ, ಆದರೆ ಪೀಠದ ಒಂದು ಹಾರೈಕೆ ಆಶೀರ್ವಾದ ದೊಡ್ಡದನ್ನು ತಿಳಿದು ಇವತ್ತು ಈ ಆಹಾರ ಪದಾರ್ಥಗಳ ಕಿಟ್ ಒಂದನ್ನು ಕರುಣಿಸಿದೆ. ಇದನ್ನೇ ತಾವೆಲ್ಲ ದೊಡ್ಡದು ಮಾಡಿ ಸ್ವೀಕಾರ ಮಾಡಿ ದೇವರು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಇದ್ದೇವೆ.